ಎಲ್ರಿಗೂ ಹಾಯ್, ನಮಸ್ಕಾರ. ನಿಖಿಲ್ ಗೌಡ ಅಂತ, ಮೂಲತಃ ಶಿವಮೊಗ್ಗದವನು. ನೀವು ನನ್ನ ನೋಡಿರ್ತೀರ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ನಾನು ಡಬ್ ಸ್ಮ್ಯಾಷ್ ಮಾಡಕ್ಕೆ ಹಿಡಿದು 1 ಇಯರ್ ಆಯ್ತು. ನಮ್ ತಂದೆ ಹೆಸರು ಬಂದ್ಬಿಟ್ಟು ಮಂಜಪ್ಪ ಎಸ್ ಅಂತ, ಮತ್ತೆ ನಮ್ ತಾಯಿ ಹೆಸರು ಬಂದ್ಬಿಟ್ಟು ವಿನೋದ ಅಂತ. ನಮ್ ತಂದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ KPC ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ ತಾಯಿ ಇಲ್ಲ, ಅವ್ರ ಡೆತ್ ಆಗಿ 7 ಇಯರ್ಸ್ ಆಯ್ತು. ಅಂಡ್ ನಾನು ತೀರ್ಥಹಳ್ಳಿಯಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಓದ್ತಾ ಇದ್ದೀನಿ, ಸಹ್ಯಾದ್ರಿ ಪಾಲಿಟೆಕ್ನಿಕ್ ಕಾಲೇಜು. ಆ್ಯಂಡ್ ನನ್ನ ತಂಗಿ ಈಗ SSLC ಮುಗಿಸ್ಕೊಂಡು ವಿದ್ಯಾಭ್ಯಾಸವನ್ನು ಹಾಸನದಲ್ಲಿ ಮಾಡ್ತಾ ಇದ್ದಾಳೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ದುಡ್ಡು ಇಲ್ಲಾಕೆ ಅರಸ್ನ ಇಲ್ಲಿ ಬರೀರಿ, ಅಡ್ರೆಸ್ ಬರೀದವ್ರ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೀಯಾ? ಬೆಗ್ ಆಡ್ತಾರ? ಪ್ಲೀಸ್ ಗಿವ್ ಮಿ ಅಮೌಂಟ್. ನಾನು ಡಬ್ ಸ್ಮ್ಯಾಷ್ ಮಾಡೋಕ್ಕಿಂತ ಮುಂಚೆ ಈ ಸ್ಕೂಲು ಕಾಲೇಜುಗಳಲ್ಲೆಲ್ಲ ನಾನು ಬೀದಿ ನಾಟಕ ಮಾಡ್ತಾ ಇದ್ದೆ. ಆ್ಯಂಡ್ ನಾಟಕಗಳನ್ನು ಮಾಡಿದ್ದೀನಿ, ಸ್ಪಂದನ ಟ್ರಸ್ಟ್ ಅಂತ, ಅಲ್ಲಿ ಅರಸನ ಅರಿವೆ ನಾಟಕ ಮಾಡ್ತಿದ್ದೆ. ಸರ್, ಹೊಸ ನೋಟು 1,000 ರೂಪಾಯಿ ಬಂದಿದೆ, ಅದನ್ನ ಹಾಕ್ಬಿಡಿ. 10 ಪೈಸೆ. ಹಾ, 10 ಪೈಸೆ? ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಡ್ಬೇರೆ ಕೇಳು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿನ ಬರ್ಕೊಂತಾ ಇದ್ದಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಬೇರೆ ಡಬ್ ಸ್ಮ್ಯಾಷರ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ, ಏನಪ್ಪ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗತ್ತಾ, ಅಥವಾ ಅವ್ರು ಮಾಡೋ ಆ್ಯಕ್ಟಿಂಗಿಂತ ನಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಏನು ನಿನ್ನ ಹೆಸರು? ಗೋಗಯ್ಯ. ಯಾಮಲ್ಗೆ ಹೇಳ್ತಾ ಇದೆಯಾ? ಎತ್ತ ಕೂದ್ಲು, ನೀನೇನು ಜೋಗ ಇದ್ದಮ್ಮನ? ಸರ್, ಹೊಟ್ಟೆನ ಒಂದು ಕಿವಿ ನೋಡ್ತಿರಲ್ಲ ಸರ್. ಡಾಕ್ಟರ್ ಹತ್ರ ಪ್ರಶ್ನೆ ಕೇಳಬಾರ್ದು, ಕಿವಿಲ್ ತೂತೆ ಇಲ್ಲ, ಎಷ್ಟು ಮಾತಾಡ್ತೀಯೋ? ಆನು ಅಕ್ಷರಮಾನೆ ಹೇಳು ಅನ್ಲಿಲ್ಲ, ನಾಲ್ಗೆ ಈಚೆ ಬಿಡು. ಹಾಗೆ ಮಾಡ್ತಾ ಮಾಡ್ತಾ ನನ್ನ ಜರ್ನಿ ಡಬ್ ಸ್ಮ್ಯಾಷ್ ಅಲ್ಲೇ ಹೋಯ್ತು. ಡಬ್ ಸ್ಮ್ಯಾಷ್ ಮಾಡಿ 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 ಒಂದ್ ಲೆವೆಲ್ಗೆ ಬಂದಿದ್ದೀನಿ ಈಗ. ಹಲೋ ಹಲೋ, ಯಾರು? ನಾನು ಸೆಕ್ಯೂರಿಟಿ ಮಂಜ ಮಾತಾಡ್ತಾ. ಫೋನ್ ಅಲ್ಲೇ ಸಾ, ಮಗು ಫೋನ್ ಬಡ್ಕೊಂಡಾಗ ಯಾರು ಎತ್ಕೋಬೇಕಲ್ಲ ಸಾ. ನನಗೆ ಈ ಆಕ್ಟಿಂಗ್ ಅಂದ್ರೆ ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾನು ಚಿಕ್ಕ ವಯಸ್ಸಿದ್ದಾಗಿಂದನು ಆಕ್ಟಿಂಗ್ ಮಾಡ್ತಾ ಬರ್ತಿದ್ದೆ. ಬಟ್ ನನ್ನಲ್ಲಿ ಒಂದು ಆಕ್ಟಿಂಗ್ ಸ್ಕಿಲ್ ಇದೆ ಅಂತ ನನಗೆ ಗುರುತಿಸಿದ್ದು ಏನಂದ್ರೆ ನಮ್ಮ ತಂದೆ. ಆಕ್ಚುಲಿ ಅವರು ಮೊದಲು ಆಕ್ಟಿಂಗ್ ಮಾಡ್ತಿದ್ರು, ಆರ್ಕೆಸ್ಟ್ರಾ ಮಾಡ್ತಿದ್ರು, ಹಾರ್ಮೋನಿಯಮ್ ಡ್ರಮ್ಸ್, ಅವರ ಒಂದು ಬ್ಲಡ್ ಇಂದಾನೆ ನನಗೆ ಆವರಿಸ್ತಾ ಹೋಯ್ತು. ಅಯ್ಯೋ ಮಂಕ, ಅದು ನಿನ್ನ ಬಿಂಬ ಬೊಂಬ. ಇವಾಗಿನ ಪ್ರಕಾರ ನನಗೆ ಜನ ಎಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದ್ರೆ, ನಾನು ಮಾಡ್ತಿರೋ ಡಬ್ ಸ್ಮ್ಯಾಷ್ಗಳನ್ನೆಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ. ಇವನ್ ಡೈಲಿ ಒಂದೊಂದು ಡಬ್ ಸ್ಮ್ಯಾಷ್ನ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಆ್ಯಂಡ್ ಬರ್ತಾ 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 ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಕ್ತು ನಿಮ್ಗಳಿಂದ. ಯಾವನೋ ದರ್ವೇಸಿ ನನ್ ಮಗ, ನಾನು 200 ರೂಪಾಯಿನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ ಕೈ ಚೀಲನು ಹೊಡ್ಕೊಂಡು ಬಿಟ್ಟ ಕಣ್ಣ. ನೀನೇ 840 ಕೇಸು, ಅವನ್ ಯಾರೋ 420 ಮಾಡಿರ್ಬೇಕು. ಇರ್ಬೇಕು ಕಣ್ಣ. ಡಬ್ ಸ್ಮ್ಯಾಷ್ ಅಂತ ಏನು ಬಂದ್ರೆ, ನಾನು 1 ಇಯರ್ ಇಂದ ಸ್ಟಾರ್ಟ್ ಮಾಡಿದೆ ಡಬ್ ಸ್ಮ್ಯಾಷ್ ಮಾಡೋಕ್ಕೆ. ಆ್ಯಂಡ್ ಆ ಇನ್ ಬಿಟ್ವೀನ್ ಪೀರಿಯಡ್ ಒಳಗಡೆ ತುಂಬಾ ಜನನೇ ಡಬ್ ಸ್ಮ್ಯಾಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕಮಂಗಿ, ನನ್ ಮಗನೇ ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗ ಹೋಯ್ತಕಡ್ಲ, ಕೆಳಗ್ ನೋಡ್ಕಳ್ಳ ಕೆಳಗೆ. ಅಂಡ್ ಸೊ ನಾನು ನನ್ನಲ್ಲಿ ವಿಭಿನ್ನ ಟ್ಯಾಲೆಂಟ್ ಇದೆ, ನಾನೇ ಒಂದು ಡಿಫ್ರೆಂಟ್ ವೇದಲ್ಲಿ ಥಿಂಕ್ ಮಾಡ್ಬೇಕಲ್ಲ, ಎಲ್ಲರೂ ಮಾಡೋ ಥರನೇ ಮಾಡಬಾರ್ದಲ್ಲ ಅಂತ ನಾನು ಯೋಚನೆ ಮಾಡಿದಾಗ ಕಾಮಿಡಿ ವೇದಲ್ಲಿ ಹೋದೆ. ಸಾಧು ಸರ್ ಆಗಲಿ, ಚಿಕಣ ಸರ್ ಆಗಲಿ, ಆ್ಯಂಡ್ ಜಗ್ಗೇಶ್ ಸರ್ ಆಗಲಿ, ತಬಲಾ ನಾಣಿ ಸರ್ ಆಗಲಿ, ಈ ರೀತಿ ಒಂದು ಕಾಮಿಡಿ ವೇದಲ್ಲಿ ನಾನು ತೊಗೊಂಡು ಹೋದಾಗ ಅದು ಜನಕ್ಕೆ ತುಂಬ ಖುಷಿ ಆಯಿತು. ಮೊದಲು ಟಿವಿ ಸೀರಿಯಲ್, ಗಂಡ ಮನೆಗೆ ಬರ್ತಾನೆ, ಹೆಂಡತಿನ ನೋಡ್ತಾನೆ, ಡಗಾರ್ 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 ಮೂರ್ ಝೂಮ್. ನಮ್ ಗಂಡ ಯಾಕೆ ಗುರಾಯಿಸ್ತಾ ಇದ್ರೆ ಅಂತ ಲುಕ್ ಆಗ್ತಾಳೆ ಅವಳಿಗೆ, ಡಗಾರ್ 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 ಮೂರ್ ಝೂಮ್. ನನ್ನ ವಿಡಿಯೋಸ್ ಹೇಗೆ ಜನಗಳಿಗೆ ರೀಚ್ ಆಗಿದೆ
ಅಂತಂದ್ರೆ ಇವನ್ ನನ್ನ ಡಬ್ ಸ್ಮ್ಯಾಶ್ ಮತ್ತೆ ವಿಡಿಯೋ ಆಗಲಿ, ನನ್ನ ಪರ್ಸನಲ್ ಪೇಜ್ ಆಗಲಿ ಅಥವಾ ಅಫಿಷಿಯಲ್ ಪೇಜು ಆ್ಯಂಡ್ ಯೂಟ್ಯೂಬ್ ಚಾನಲ್ಲು ಇನ್ಸ್ಟಾಗ್ರಾಮು ಈ ರೀತಿ ನನ್ನ ಪರ್ಸ್ನಲ್ ಅಕೌಂಟ್ಗಳಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ರೆ ಜನಗಳಿಗೆ ಅಷ್ಟು ಈಸಿಯಾಗಿ ರೀಚ್ ಆಗಲ್ಲ. ಸೊ ಅದಕ್ಕೆ ರೀಚ್ ಆಗೋದಕ್ಕೆ ಮೇನ್ ಕಾರಣ ಅಂತ ಬಂದರೆ ಎಲ್ಲ ಟ್ರಾಲ್ ಪೇಜಸ್ಗಳು ನನ್ನ ಸಪೋರ್ಟ್ ಮಾಡ್ತಾರೆ. ಏಯ್ ದಡ್ಡ ಮುಂಡಿದೆ, ನಾನು ಕೇಳಿದ್ದು ಕೂತ್ಕೊತಿದ್ದಂಗೆ ನೀಟಾಗಿ ಹೋಗುತ್ತಾ ಅಥವಾ ಅಂತ ಮುಕ್ಕರಿಬೇಕಾ? ಕೂತ್ಕೊಂಡ ತಕ್ಷಣ ಸಲೀಸಾಗಿ ಹೋಗುತ್ತೆ ಸಾ. ಅದು ವೆರಿ ಗುಡ್. ರೀಸಸ್ ಮೊದ್ಲೋಗುತ್ತಾ ಲೆಟಿನ್ ಮೊದ್ಲೋಗುತ್ತಾ? ಎರಡಕ್ಕೂ ಕಾಂಪಿಟೇಷನ್ ಸಾ, ಯಾವ್ದು ಪೋಸ್ಟ್ ಆಗುತ್ತೆ ಅಂತ ಗೊತ್ತೇ ಆಗ್ತಿಲ್ಲ. ಇವನ್ ಇಂಡಸ್ಟ್ರಿ ಕೈ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರಾಲ್ ಪೇಜಸ್ ಅವರು ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೇನೆ ಒಂದು ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮಾಡ್ತಾ ಇದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟ್ರಾಲ್ ಪೇಜಸ್. ಇನ್ನೊಂದೇನ್ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್, ಇವನ್ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ನನ್ನ ಡಬ್ ಸ್ಮ್ಯಾಶ್ನ ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಇವನ್ ಫ್ರೆಂಡ್ಸ್ ಜೊತೆನೂ ಕೂಡ ತುಂಬಾ ಡಬ್ ಸ್ಮ್ಯಾಶ್ನ ಮಾಡಿದ್ದೀನಿ. ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೊತೀನಿ. ಆ್ಯಂಡ್ ಡಬ್ ಸ್ಮ್ಯಾಶ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಯಿತು. ತುಂಬ ಕಡೆಯಿಂದ ಆಫರ್ಸ್ ಬಂತು ನನಗೆ, ಲೈಕ್ ಸೀರಿಯಲ್ ಆಗಿರ್ಬೋದು ಆ್ಯಂಡ್ ಮೂವಿ ಆಗಿರ್ಬೋದು. ಆ್ಯಂಡ್ ಉದಯ ಚಿಂಟು ಟಿವಿಯಿಂದ ಚಿಂಟು ಟಿವಿಲಿ ಕೂಡ ನನಗೆ ಒಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಏನ್ರದು ಲಾಡಿ ಕಿತ್ತಾಗಿತ್ತು, ಪಿನ್ ಹಾಕಿದ್ದೆ, ಒಡಿಯೋ ಟೆನ್ಷನ್ ಅಲ್ಲಿ. ಆ್ಯಂಡ್ ಮೂವಿ ಅಂತ ಬಂದರೆ ರತ್ನಮಹಲ್ ಅಂತ, ಆ ಜಂಗಲ್ ಜಾಕಿ ಡೈರೆಕ್ಷನ್ ರವಿ ಕಡೂರು ಅವರ ಡೈರೆಕ್ಷನಲ್ಲಿ ಕೂಡ ನನಗೆ ರತ್ನಮಹಲ್ ಅನ್ನೋ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆಲ್ರೆಡಿ 25% ಶೂಟಿಂಗ್ ಆಗಿದೆ ಆ್ಯಂಡ್ ಬರೋ ದಿನಗಳಲ್ಲಿ ರಿಲೀಸ್ ಕೂಡ ಆಗುತ್ತೆ. ಕಂಡರ್ ಬಟ್ಟೆನ ಕದ್ದಾಕೊಂಡು ಕಾಸಿಲ್ದೆ ಅರ್ಧಬರ್ಧ ಕಟಿಂಗ್ ಮಾಡಿಸ್ಕೊಂಡು ತಲೆನ ಗೋಡೆ ಗುಜ್ಜೆ ಬಣ್ಣ ಅಂಟಿಸ್ಕೊಂಡು ರೋಡಲ್ಲಿ ಗೋಯಿಂಗು ಕಮ್ಮಿಂಗು ಕಾರ್ಗಳನ್ನ ಡ್ರಾಪಿಗೆ ಹೇಳ್ಕೊಂಡು ಯಾಮರ್ಸಿ ಪೆಟ್ರೋಲ್ ಕೊದ್ದು ಪೊಲೀಸರ ಕೈ ಸಿಕ್ಕಾಕೊಂಡಾಗ ಸಾ ತಪ್ಪಾಯ್ತು ನನ್ ಬಿಟ್ಟು ಬಿಡಿ ಸಾ ಅನ್ನೋ ತುಕಾಲಿ ಅನ್ಕೊಂಡೇನು ಡಿ ಜೆಡ್ ಆ. ಥ್ಯಾಂಕ್ ಯು. ಆ ಸಿನಿಮಾ ಆಫರ್ ಹೇಗೆ ಸಿಕ್ತು ಅಂತಂದರೆ ನಾನು ನನಗೆ ಒಂದು ಪೇಜಲ್ಲಿ ಒಂದು ಮೆಸೇಜ್ ಬಂತು, ನಿಮ್ಮ ಡಬ್ ಸ್ಮ್ಯಾಶ್ ಎಲ್ಲ ತುಂಬ ಚೆನ್ನಾಗಿದೆ, ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಂತ. ಸೊ ಆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಮೇಲೆ ಕಾಲ್ ಮಾಡಿದ್ರು, ಹಿಂಗೆ ನಿಮ್ಮದೊಂದು ರೋಲ್ ಇದೆ, ಕಾಮಿಡಿ ರೋಲು, ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡ್ತೀರಂದ್ರು. ಸೊ ನಾನು ಯೋಚನೆ ಮಾಡಿಲ್ಲ, ಸರಿ ಸರ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅಂದೆ. ನಾನು ಊರು ಹೋದ್ ಕೂಡ್ಲೆ 50 ರೂಪಾಯಿನೂ ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ಹಂಗ ನಾಟಿ ಕೋಳಿ ಕಳಿಸ್ಕೊಡ್ತೀಯೇನು? ಹೋಗಯ್ಯ, ಎಲ್ಲಾರು ಭಿಕ್ಷೆ ಬೇಡ ಅದನ್ನ ತಗೊಂಡು ಊರ್ಗೆ ಹೋಗಯ್ಯ. ಈ ಕಡೆ ಸಿನಿಮಾ ಅಂತ ಬಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ತೆಗೆದಿಡ್ತಿದ್ದೆ ಆ್ಯಂಡ್ ಡಬ್ ಸ್ಮ್ಯಾಶು ಕೂಡ ಆ್ಯಂಡ್ ಸ್ಟಡಿ ಕೂಡ. ಸೊ ಹೀಗೆ ನನ್ನ ಲೈಫ್ನ ನಾನು ಫೈನಲ್ ಆಗಿ ಏನು ಡಿಸಿಷನ್ ತೊಗೊಳ್ತಿದ್ದೀನಿ ಅಂದರೆ ಇಂಡಸ್ಟ್ರಿಲೇ ಹೋಗಬೇಕು, ಇಂಡಸ್ಟ್ರೀಲಿ ಒಂದು ಸಾಧನೆ ಮಾಡಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು, ಕಾಮಿಡಿಯನ್ ಆಗಿ ನಿಖಿಲ್ ಗೌಡ ಹಾಗೆ ನನ್ನ ಜನ ಸ್ವೀಕರಿಸಬೇಕು ಅಂತ ನನ್ನ ಆಸೆ. ನೀ ನೋಡು ಸಣ್ಣ ಟ್ರೀಟ್ಮೆಂಟು, ನಾಳೆ ಬೆಳಿಗ್ಗೆ ಇದು ಮೊದಲ ಅಂತ ತಿಳ್ಕೊಂಬ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ. ಬೆಳಿಗ್ಗೆ ಇಲ್ಲೇ ಬರ್ತೀನಿ, ನೀವೇ ನೋಡ್ಕೊಂಬಿಡಿ. ಯಾಕೆ ನಾನು ತೊಳೆದು ಬಿಡ್ತೀನಿ ಬಿಡು. ಥ್ಯಾಂಕ್ ಯು ಸರ್. ಜನಗಳಿಗೆ ಒಂದು ಕ್ವಶನ್ ಮಾರ್ಕ್ ಬಂತು ನನ್ನ ಮೇಲೆ, ಏನು ಅಂದರೆ ಸರ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅಂತ. ಹೋಗಿ ಸರ್, ನೀವು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅಂತ ಅವ್ರ ಕಡೆಯಿಂದ ನನಗೆ ಒಂದು ಅಪ್ರೋಚ್ ಬಂತು. ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ ಅಂತ ಅಂದರೆ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಬಟ್ ನಮ್ಮ ಪ್ರಯತ್ನ ಅಂದರೆ ಕಾಮನ್ ಆಗಿ ನಾವೇನು ಮಾಡ್ಕೊಂಡಿದ್ದೀವಿ ಅದು ವೇದಲ್ಲೇ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಅನ್ಕೋತೀನಿ. ನನ್ನ ಮಗ ಮರಮಂಕರಪ್ಪ. ಏನ್ ಅವನು ನಿನ್ನ ಕುದುರೆ ಕಾಯ್ತಾನ, ದನ ಕಾಯ್ತಾನ, ಕತ್ತೆ ಕಾಯ್ತಾನ? ಇವನು ನನ್ನ ಹಾಗೆ ಮಲಗೋದು. ಇರ್ಲಿ ಬಿಡು, ದೊಡ್ಡ ಮನಸ್ಸ ಮನೆ ಮಕ್ಕಳೆಲ್ಲ ಹಿಂಗೆ. ಯಾಕೆ ಆ ರೀತಿ ಕ್ವಶನ್ ಬಂತು ಅಂದ್ರೆ ಬಿಗ್ ಬಾಸ್ ಸೀಸನ್ 5 ಅಲ್ಲಿ ನಿವೇದಿತಾ ಗೌಡ ಅವರು ಡಬ್ ಸ್ಮ್ಯಾಶ್ ಮೂಲಕನೇ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ. ಡಬ್ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಈಗ ಬಿಗ್ ಬಾಸ್ಗೆ ಆಪರ್ಚುನಿಟಿ ಬಂತು ಅಂತಂದ್ರೆ ಡೆಫಿನೆಟ್ ಆಗಿ ನಾನು ಖಂಡಿತವಾಗಿ ಸ್ವೀಕರಿಸ್ತೀನಿ, ನಿಮ್ಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡ್ತೀನಿ. ಕಟ್ ಮಾಡಿದ್ರೆ ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿದೋ ಅಲ್ಲಿದೇ ಆರೋಗ್ಯ. ಇದೇನ್ ಅನ್ಕೊಂಬಿಟ್ರ ಇದು ಆಡ್. ಡಬ್ ಸ್ಮ್ಯಾಶ್ ಮಾಡೋರಿಗೆ ಆಸ್ ಅ ಫ್ರೆಂಡ್ ಆಗಿ ನಾನೇನು ಒಂದು ಸಜೆಷನ್ ಕೊಡ್ತೀನಿ ಅಂದರೆ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗೇ ಮಾಡಿ, ಹೋಪ್ಸ್ನ ಯಾವತ್ತೂ ಕಳ್ಕೊಬೇಡಿ ಆ್ಯಂಡ್ ಮಿರರ್ ಪ್ರಾಕ್ಟೀಸ್ ಮಾಡಿ. ಆಡಿಯೋನ ಕೇಳಿಸ್ಕೊಂಡು ಈ ತರೋ ಆಗಿ ಮಿರರ್ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ದು ಎಕ್ಸ್ಪ್ರೆಷನ್ ಆಗು, ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಲಿಪ್ಸಿಂಗ್ ಕೂಡ ಚೆನ್ನಾಗೇ ಸಿಂಕ್ ಆಗುತ್ತೆ.
ಮಾತಾಡೋಂತೀಯ, ಬಾಯಿ ಮುಚ್ಕೊಂತೀಯ, ಒಳ್ಳೆ ಸಾಹಸ ಬಂತಲ್ಲ ನಿಂದು ನಂಗೆ. ಅರಮನೆಯಲ್ಲಿ ಮಹಾರಾಜರು ನೀನು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಾನು ಕುರುಬರ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ, ಮಂಕಪ್ಪನ ಎಳ್ಕೊಂಡ್ ಬಂದ ಅಂತ ಹೇಳ್ತೀನಿ. ಡಬ್ ಸ್ಮ್ಯಾಶ್ ಬಿಟ್ಟು ನೀವೇನ್ ಬೇರೆ ಏನ್ ಇದೆ ನಿಮ್ಮಲ್ಲಿ ಟ್ಯಾಲೆಂಟ್ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ. 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಕೀಬೋರ್ಡ್ ಬಾರಿಸ್ತೀನಿ, ಹಾರ್ಮೋನಿಯಮು, ಆರ್ಕೆಸ್ಟ್ರಾಗಳಲ್ಲೂ ಕೂಡ ನಾನು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ, ಆ್ಯಂಡ್ ಡ್ರಮ್ ಸೆಟ್ ಬಾರಿಸ್ತೀನಿ. ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಡ್ರಮ್ ಸೆಟ್ ಪ್ಲೇಯರು, ಆಕ್ಟಾಪ್ಯಾಡ್ ಇದೆ ನನ್ನ ಹತ್ರ. ಹೈಸ್ಕೂಲಲ್ಲಿ ಸ್ಟೇಟ್ ಲೆವೆಲಲ್ಲಿ ನಾನು ಮಿಮಿಕ್ರಿಲಿ 2nd rank ಬಂದಿದ್ದೀನಿ. ಅದು ಸರಿಯಪ್ಪ, ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಮನುಷ್ಯರಾಗಿ ಹುಟ್ಟಿದ ಮೇಲೆ 4 ಜನ ಉಪಕಾರ ಮಾಡ್ಬೇಕಪ್ಪ. ಆ್ಯಂಡ್ ಇವನ್ ಈಗ ತಾನೇ ಅಂಬೆಗಾಲಿಗ್ತಾ ಇದ್ದೀನಿ ಕನ್ನಡ ಸಿನಿಮಾ ರಂಗಕ್ಕೆ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನ್ನನ್ನೇ ನಾನು ಒಂದು ಬ್ಯುಸಿಯಾಗಿ ತೊಡಸ್ಕೊಂಡಿದ್ದೀನಿ. ಸೊ ದಯವಿಟ್ಟು ಬೇಜಾರಾಗಬೇಡಿ, ಒಂದು ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಥವಾ ಒಂದು ನಿಮ್ಮ ಮೆಸೇಜಿಗೆ ಒಂದು ಪರ್ಸ್ನಲ್ ಮೆಸೇಜ್ ಆಗಲಿ ಅದಕ್ಕೊಂದು ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನಿಮ್ಗಳ ಸಪೋರ್ಟು ನನಗೆ ಸದಾ ಇರಬೇಕು. ಥ್ಯಾಂಕ್ ಯು.